ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ, ದಟ್ ಈಸ್ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ ಮತ್ತು ವಿಟಮಿನ್ ಎ ಡಿ ಇರುವಂತಹ ಎಣ್ಣೆ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲೋರ್ ಆಯಿಲ್ ಒರಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜುವೆಲ್ಲರ್ಸ್ ಮಂಗಳೂರು, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್. ಎಸ್ ವೀಕ್ಷಕರೇ, ಈ ಅಡುಗೆ ಅಂತ ಹೇಳಿದ ತಕ್ಷಣ ಯೂಶುವಲಿ ಎಲ್ಲರೂ ಇದನ್ನು ಒಂದು ಏನು ಹೇಳ್ತಾರೆ, ಒಂದು ವಿಧಾನ ಅಂತ ಹೇಳ್ತಾರೆ. ಬಟ್ ಇನ್ ಕೆಲವರು ಇದನ್ನೊಂದು ಕಲೆ ಅಂತ ಹೇಳ್ತಾರೆ, ಇನ್ ಕೆಲವರು ಇದನ್ನು ರುಚಿಯನ್ನು ಮೆಲುಕು ಹಾಕೋದಂತ ಹೇಳ್ತಾರೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ರುಚಿಯಾದಂತಹ ಅಡುಗೆಯನ್ನು ನಾವು ಮೆಲುಕು ಹಾಕ್ತೇವೆ, ವಿಧಾನವನ್ನು ಹೇಳ್ಕೊಡ್ತೇವೆ, ಆ್ಯಂಡ್ ಅದರ ಜೊತೆಗೆ ಅದನ್ನೊಂದು ಕಲೆಯಾಗಿ ಕೂಡ ರೂಪಿಸ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಅಡುಗೆಗಳು ಕೂಡ ಗುರುತಿಸ್ಕೊಂಡಿವೆ, ಅಡುಗೆಗೆ ಬಂದಂತಹ ಗೆಸ್ಟ್ಗಳು ಕೂಡ ಗುರುತಿಸ್ಕೊಂಡಿದ್ದಾರೆ. ಆ್ಯಂಡ್ ಎಸ್ ಅಫ್ಕೋರ್ಸ್, ಇವತ್ತು ನಮ್ಮ ಜೊತೆಗೆ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಒಬ್ರು ಗೆಸ್ಟ್ ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಶ್ವೇತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಈ ಜಿ ಎಸ್ ಬಿ ಇದರದ್ದು ಅದರದ್ದೆಲ್ಲ ಜಾಸ್ತಿಯಾಗಿ ನೀವು ಏನಾದರೂ ಹೇಳ್ಕೊಡ್ತೀರಾ. ಸೊ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀರಾ? ಕ್ಯಾಪ್ಸಿಕಮ್ ಮತ್ತು ಮೂಲಂಗಿ ಗ್ರೇವಿ. ಕ್ಯಾಪ್ಸಿಕಮ್, ಮೂಲಂಗಿ ಗ್ರೇವಿ, ಮತ್ತೆ ಇನ್ನೊಂದು ನುಗ್ಗೆಕಾಯಿದು ಉಪ್ಪುಕರಿ. ಉಪ್ಪುಕರಿ ಎರಡು ಕೂಡ ಪದಾರ್ಥಗಳು. ಓಕೆ. ಸೊ ಜಾಸ್ತಿಯಾಗಿ ಈ ಸೆಕೆ ಕಾಲದಲ್ಲಿ ತರಕಾರಿಯ ಮತ್ತು ಕೆಲವೊಂದು ತಂಪು ಇರುವಂತಹ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ಜಾಸ್ತಿ ಮಾಡ್ತಾರೆ. ಸೊ ನೀವು ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಸೊ ಸ್ಟಾರ್ಟ್ ಮಾಡುವ ಅಲ್ವಾ ನಮ್ಮ ಅಡುಗೆ ಮನೆಯಲ್ಲಿ? ಬನ್ನಿ, ಹೋಗುವ. ಎಸ್ ಮೇಡಮ್. ಸೊ ಫಸ್ಟ್ ನಾವು ಯಾವ ರೆಸಿಪಿ ಮಾಡ್ಕೊಳ್ಳುವ ಹಾಗಾದ್ರೆ? ಮೂಲಂಗಿ ಮತ್ತು ಕ್ಯಾಪ್ಸಿಕಮ್ನ ಸುಕ್ಕ ಮಾಡ್ಕೊಳ್ಳುವ ಅಲ್ವಾ? ಎಸ್. ಫಸ್ಟ್ ಏನು ಮಾಡ್ಕೊಳ್ಳಿ? ಬಾಣಲೆ ಬೇಕಾ? ಮೂಲಂಗಿ ಮತ್ತು ಕ್ಯಾಪ್ಸಿಕಮ್. ಓಕೆ. ಎಸ್. ಎಣ್ಣೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲೋರ್ ಆಯಿಲ್. ಸಾಕ? ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಲ್ವಾ? ಸೊ ಮೂಲಂಗಿ ಮತ್ತು ಕ್ಯಾಪ್ಸಿಕಮ್ ಎರಡರದ್ದು, ಮೂಲಂಗಿದ್ದೇ ಒಂದು ಪಲ್ಯ ಮಾಡ್ಕೊಳ್ತಾರೆ, ಕ್ಯಾಪ್ಸಿಕಮ್ ಇದು ಪಲ್ಯ ಮಾಡ್ಕೊಳ್ತಾರೆ ಅಲ್ವಾ? ಸೊ ಇದು ಎರಡು ಒಟ್ಟಿಗೆ ಬಂದಾಗ ಕಹಿ ಅಂಶ ಗೊತ್ತಾಗಲ್ಲ ಅಂತ ಹೇಳಿ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ ಓಕೆ. ಹಾಕ್ಬೋದು. ಓಕೆ. ಸೊ ಕ್ಯಾರೆಟ್ ಅಥವಾ ಈ ಕಾಲಿಫ್ಲವರ್, ಬೀನ್ಸ್ ಅದೆಲ್ಲ ಹಾಕೊಳ್ಬಹುದು. ಓಕೆ. ಎಣ್ಣೆ ಬಿಸಿ ಆಯ್ತು ಅಂತ ಕಾಣುತ್ತೆ ಅಲ್ವಾ? ಈರುಳ್ಳಿ ಕಂದು ಕಲರ್ ಆಗ್ತಾ ಇದೆ. ಮೂಲಂಗಿ ಹೇಗೆ ಬೇಯಿಸಿದ್ದ ಅಥವಾ ಡೈರೆಕ್ಟ್? ಡೈರೆಕ್ಟ್. ಓಕೆ. ಇದು ಯಾವುದು? ಇದಕ್ಕೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಮೂರರ ಪೇಸ್ಟ್. ಓಕೆ. ಸೊ ನಾರ್ಮಲಿ ನಾವು ಸುಕ್ಕ ಏನು ಮಾಡ್ಕೊಳ್ತೇವೆ ಅದೇ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಇರುತ್ತೆ. ಸೊ ವೆಜಿಟೇಬಲ್ಸ್ ಕೂಡ ಅದೇ ರೀತಿ ನಮ್ಗೆ ಯಾವುದೆಲ್ಲ ಬೇಕು ಎಲ್ಲ ಹಾಕೊಳ್ಬಹುದು. ಓಕೆ.
ಚಿಕನ್ ಮಸಾಲ ಅರುಣಾದವರ ಚಿಕನ್ ಮಸಾಲ ಚಿಲ್ಲಿ ಪೌಡರ್ ಹಾಕುವ ಸೊ ಇದು ಅರುಣಾದವರ ಮೆಣಸಿನ ಹುಡಿ ಕಲರ್ ಇಲ್ಲ ಅಥವಾ ಏನು ಕೆಮಿಕಲ್ ಇಲ್ಲ ಡೈರೆಕ್ಟ್ ಕುಟ್ಟಿ ಹುಡಿ ಮಾಡೋದು ಇದನ್ನು ಸಾಕ ಸ್ವಲ್ಪ ಗರಂ ಮಸಾಲೆ ಪೌಡರ್ ಸೊ ಇದು ಅರುಣಾದವರ ಗರಂ ಮಸಾಲ ಹುಡಿ ಸಾಕ ಸ್ವಲ್ಪ ನೀರು ನೀರು ಹಾಕ್ಲಿಯಾ ಮುಚ್ಚಳ ಮುಚ್ಚೋಣ ಸೊ ಇದಕ್ಕೆ ಬೇರೆ ಇನ್ನೇನಾದ್ರೂ ಆಡ್ ಮಾಡ್ಲಿಕ್ಕಿದ್ಯಾ ಇನ್ನು ಬಟಾಟೆ ಮತ್ತೆ ನೀರುಳ್ಳಿ ಬೇಯಿಸಿಟ್ಟದಂತದ್ದೇ ಸೊ ಯಾಕಂತ ಹೇಳಿದ್ರೆ ಸ್ವಲ್ಪ ನಮ್ಮ ಟೈಮ್ ಪ್ರಾಸೆಸ್ ಕಡಿಮೆ ಆಗುತ್ತೆ ಅಲ್ವಾ ಆಲ್ರೆಡಿ ಬೇಯಿಸಿಟ್ಟಂತ ಬಟಾಟೆ ಮತ್ತು ನೀರುಳ್ಳಿ ಕೂಡ ಬೇಯಿಸಿ ಹಾಕುದ ಯಾಕೋಸ್ಕರ ಅಂದ್ರೆ ಈಗ ಆಲ್ರೆಡಿ ನಾವು ನೀರುಳ್ಳಿ ಯೂಸ್ ಮಾಡಿರ್ತೇವೆ ಓಕೆ ಸೊ ನೋಡುವನ ಆಗಿದೆ ಅಂತ ಆಗಿದೆ ಅಲ್ವಾ ಓಕೆ ಬೇಯಿಸಿಟ್ಟಂತಹ ಬಟಾಟೆ ಓಕೆ ಆಮೇಲೆ ಸೊ ಇದೇ ಟೈಮ್ ಅಲ್ಲಿ ನೀವು ಹೇಳೋದು ಹಾಗಾದ್ರೆ ಬೇಯಿಸಿದ ಕ್ಯಾರೆಟ್ ಹಾಕಬಹುದು ಬೇಯಿಸಿದ ಬಟಾಣಿ ಹಾಕಬಹುದು ಅಲ್ವಾ ಯಾವ್ದು ಬೇಕಾದ್ರೆ ವೆಜಿಟೇಬಲ್ ಇಷ್ಟ ಇದ್ದದ್ದು ಯಾವ್ದು ಹಾಕಬಹುದು ಓಕೆ ಇದು ಕೂಡ ಬೇಯಿಸಿಟ್ಟದ್ದು ಇದೊಂದು ಆಡ್ ಆನ್ ಟೇಸ್ಟ್ ಕೊಡುತ್ತೆ ಅಂತ ನೀವು ಹೇಳೋದು ಓಕೆ ತರಕಾರಿ ಬೇಯಿಸುವಾಗ ಉಪ್ಪು ಹಾಕಿದೇ ಬೇಯಿಸೋದು ಹಾಗಾದ್ರೆ ಸೊ ಈಗ ಸ್ವಲ್ಪ ಹಾಕಿದ್ರೆ ಸಾಕು ತರಕಾರಿ ಬೇಯಿಸುವಾಗ ಉಪ್ಪು ಹಾಕಿದ್ರೆ ಅದೆಲ್ಲ ಅದಕ್ಕೆ ಹೇಳ್ಕೊಳ್ತದೆ ಉಪ್ಪಿನ ಇಲ್ಲ ನಾವು ಈಗ ಖಾಲಿ ಹಾಕಿದ್ರೆ ಅದು ಉಪ್ಪು ಒಂದಕ್ಕೆ ಒಂದು ಪೀಸಿಗೆ ತಾಕ್ತದೆ ಈಗ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆದಾಗೆ ಸೊ ಇದು ಊಟದ ಜೊತೆ ಬ್ರೇಕ್ಫಾಸ್ಟ್ ಗೆ ಏನಾದ್ರೂ ಸೈಡ್ ಡಿಶ್ ತರನೂ ಆಗುತ್ತೆ ಅಲ್ವಾ ಮಾಡ್ಕೊಳ್ಬಹುದು ಓಕೆ ಚಪಾತಿ ರೊಟ್ಟಿ ಓಕೆ ಇದು ಈಗ ರೆಡಿ ಆಗಿದೆ ರೆಡಿ ಆಯ್ತಾ ಆಫ್ ಮಾಡ್ವಂದಲ್ಲ ಡನ್ ಓಕೆ ಸೇವಿಂಗ್ ಬೌಲ್ ಇಂದ ಓಕೆ ಸೊ ಈ ತರ ಮಸಾಲೆಗಳೆಲ್ಲ ರೆಡಿ ಇದ್ದಾಗ ದಿಢೀರಾಗಿ ಮಾಡ್ಕೊಳ್ಬಹುದಲ್ವಾ ಎಷ್ಟು ತರಕಾರಿ ಒಂದೇ ಪದಾರ್ಥದಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ನೋಡಿ ಮಸಾಲೆಗಳು ಒಂದಿದ್ರೆ ಎಲ್ಲ ಟೇಸ್ಟ್ ಕೊಡುತ್ತೆ ಸೊ ದಟ್ಸ್ ವಾಟ್ ತರಕಾರಿ ಕುಕ್ಕರ್ ಅಲ್ಲಿ ಹಾಕಿ ಎರಡು ವಿಸಿಲ್ ತೆಗೆದ್ರೆ ಬೇಯುತ್ತದೆ ಬೇಗ ಬೇಯುತ್ತದೆ ಹೀಗೆ ಬೇಯಿಸೋಕಿಂತ ಕರೆಕ್ಟ್ ಕರೆಕ್ಟ್ ಹೌದು ಹೀಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ವೀಕ್ಷಕರೇ ಕ್ಯಾಪ್ಸಿಕಮ್ ಮೂಲಂಗಿ ಪಲ್ಯ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕಿ ಒಂದು ಧಮಾಕೆ ಪಲ್ಯ ಯಾಕಂತ ಹೇಳಿದ್ರೆ ಎಲ್ಲ ವೆಜಿಟೇಬಲ್ಸ್ ಇದೆ ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ ಕ್ಯಾಪ್ಸಿಕಮ್ ಹಾಗೂ ಮೂಲಂಗಿ ಸುಕ್ಕ ತಯಾರಿಸುವ ವಿಧಾನ ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಮೂಲಂಗಿ ಕ್ಯಾಪ್ಸಿಕಮ್ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ ನಂತರ ಟೊಮ್ಯಾಟೊ ಅರುಣ ಚಿಕನ್ ಮಸಾಲ ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಸ್ವಲ್ಪ ನೀರು ಹಾಕಿ ಹುರಿದು ಬೇಯಿಸಿ ಆನಂತರ ಬೇಯಿಸಿದ ಆಲೂಗಡ್ಡೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಹಾಗೂ ಮೂಲಂಗಿ ಸುಕ್ಕ ತಯಾರು ಎಸ್ ವೀಕ್ಷಕರೇ ಸೊ ಇದರ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡ್ರಿ ಟೇಸ್ಟ್ ಆಮೇಲೆ ನೋಡ್ಕೊಳ್ಳೋಣ ಬಟ್ ಇನ್ನೊಂದು ರೆಸಿಪಿ ರೆಡಿ ಆಗ್ಲಿಕ್ಕಿದೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿಷ್ಟರಲ್ಲಿ ನೀವು ಕೂಡ ತಕ್ಕೊಳ್ಳಿ ಒಂದು ಸಣ್ಣ ಬ್ರೇಕ್
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಅದರ ಜೊತೆಗೆ ನಿಮ್ಗೆ ಗೊತ್ತಾ ಇದೆ ಲಲಿತಾ ಜುವೆಲ್ಲರ್ಸ್ ಮಂಗಳೂರು, ಕಾಮತ್ ಟೀ. ಎಸ್ ವೀಕ್ಷಕರೇ, ಸೊ ಒಂದು ರೆಸಿಪಿ ರೆಡಿ ಆಗಿದೆ, ನೆಕ್ಸ್ಟ್ ರೆಸಿಪಿ ಎಲ್ಲ ತಯಾರು ಮಾಡ್ಕೊಂಡು ನಾವು ರೆಡಿ ಇದ್ದೇವೆ. ಸೊ ನೀವು ಕೂಡ ರೆಡಿ ಇದ್ರೆ ವಿಲ್ ಗೋ ಫಾರ್ ದ ನೆಕ್ಸ್ಟ್ ರೆಸಿಪಿ. ಎಸ್, ಸೊ ಹಾಗಾದ್ರೆ ನೆಕ್ಸ್ಟ್ ನುಗ್ಗೆಕಾಯಲ್ಲಿ ಮಾಡ್ಕೊಳ್ಳೋದಲ್ವಾ? ನುಗ್ಗೆಕಾಯಿ ಸುಕ್ಕ. ಓಕೆ ಮೇಡಮ್, ಸ್ಟಾರ್ಟ್ ಮಾಡುವ. ಓಕೆ, ಸ್ವಲ್ಪ ಎಣ್ಣೆ. ಎಣ್ಣೆ ಅಲ್ವಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ? ಸೊ ಎಣ್ಣೆ ಬಿಸಿ ಆಗ್ಬೇಕಾ? ಓಕೆ. ಸೊ ಇನ್ಗ್ರೀಡಿಯಂಟ್ಸ್ಗಳೆಲ್ಲ ತುಂಬ ಸಿಂಪಲ್ ಕಾಣ್ತಾ ಇದೆ. ಹಾಂ ಹಾಂ, ಅಂದರೆ ಜಾಸ್ತಿ ಏನು ಅದಕ್ಕೆ ಆ್ಯಡ್ ಆನ್ ಏನೂ ಇಲ್ಲ. ನುಗ್ಗೆಕಾಯಿ ಒಂದು ಮೇನ್ ಇನ್ಗ್ರೀಡಿಯಂಟ್, ಮತ್ತೆ ಎಲ್ಲ ಈ ಕಾಳುಗಳೇ ಕಾಣ್ತಾ ಇದೆ, ಅದಾದ ನಂತರ ಬೆಲ್ಲ ಇದೆ, ಸ್ವೀಟ್ ಮತ್ತೆ ಖಾರ ಮಿಕ್ಸ್. ಓಕೆ ಓಕೆ, ಸ್ವೀಟ್ ಖಾರ ಮಿಕ್ಸ್. ಸೊ ಎಣ್ಣೆ ಬಿಸಿ ಆಯಿತು ಅಂತ ಕಾಣುತ್ತೆ ಹಾಗಾದರೆ. ಫಸ್ಟಿಗೆ ಸಾಸಿವೆ. ಉದ್ದಿನಬೇಳೆ. ಮೆತ್ತೆಕಾಳು ಜಾಸ್ತಿ ಹಾಕಬಾರ್ದು, ಕೈ ಬರ್ತದೆ ಜಾಸ್ತಿ ಹಾಕಿ. ಸ್ವಲ್ಪ ಸಾಕು, ಒಂದು ಚಿಟಿಕೆ ಅಷ್ಟು. ಸೊ ಇದೊಂಥರ ಒಗ್ಗರಣೆ ಥರ ಆಗುತ್ತೆ ಅಲ್ವಾ? ಫ್ರೈ ಆಗಿದೆ, ಸ್ವಲ್ಪ ನೀರು ಹಾಕುದಾ? ಹಾಕ್ಲಿಯಾ? ಈಗ ನೀರು ಬಿಸಿ ಆಗಿದೆ, ಬೇಯಿಸಿಟ್ಟ ನುಗ್ಗೆಕಾಯಿ ಹಾಕ್ತೇವೆ. ಅಂದ್ರೆ ಹೇಗೆ ಬೇಯಿಸ್ಲಿಕ್ಕೆ ಇಟ್ಟರೆ ತುಂಬಾ ಹೊತ್ತಾಗ್ತದೆ, ಕುಕ್ಕರ್ ಅಲ್ಲಿ ಹಾಕಿ ಎರಡು ವಿಸಿಲ್ ತೆಗೆದ್ರೆ ಬೇಗ. ಸೊ ಬೇಯಿಸಿದ ನುಗ್ಗೆಕಾಯಿ. ಸೊ ಇದಕ್ಕೆ ಇನ್ನು ಬೇರೆ ಯಾವುದು ಆ್ಯಡ್ ಮಾಡುವ ಹಾಗೆ ಇಲ್ಲ, ಕೇವಲ ನುಗ್ಗೆಕಾಯಿ. ಇದು ಉಪ್ಪುಕರಿ ಮಾಡೋದ್ರಿಂದ ಕೇವಲ ಇದು ಮತ್ತೆ ಬದನೆಕಾಯಿಗೆ ಹಾಕಿ ಮಿಕ್ಸ್ ಮಾಡಿ ಮಾಡಬಹುದು. ಉಪ್ಪುಕರಿ ಮತ್ತೆ ಸಾಂಬಾರಿಗೂ ಮಿಕ್ಸ್ ಮಾಡಬಹುದು. ಮತ್ತೆ ಅಕ್ಕಿ ಇಟ್ಟು ಒಣಮೆಣಸು ಕಡ್ದು ಇದನ್ನು ಅದರಲ್ಲಿ ಮುಳುಸಿ ಫ್ರೈ ಮಾಡಬಹುದು ಅಲ್ವಾ? ಸೊ ಈ ವೆಜಿಟೇರಿಯನ್ ಲವರ್ಸ್ ಗಳಿಗೆ, ಸೊ ಯಾವಾಗ್ಲೂ ನುಗ್ಗೆಕಾಯಿ ಅಂತ ಹೇಳಿದಾಗ ಸಾಂಬಾರ್ಗೆ ಹಾಕ್ತಾರೆ, ಇಲ್ಲಾಂದ್ರೆ ಏನಾದ್ರೂ ಒಂದು ಅಲ್ಲಿ ಪಲ್ಯ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಸೊ ಈ ತರ ಎಲ್ಲ ವೆಜಿಟೇರಿಯನ್ ಅಲ್ಲಿ ಬೇರೆ ಬೇರೆ ವಿಧದ ಟೇಸ್ಟ್ ನೋಡಬೇಕಾದ್ರೆ, ಸೊ ಇದೆಲ್ಲ ಬೇರೆ ಬೇರೆ ವಿಧಾನಗಳು ಅಲ್ವಾ? ಇದಕ್ಕೆ ಸ್ವಲ್ಪ ಮೆಣಸಿನಹುಡಿ. ಮೆಣಸಿನಹುಡಿ ಓಕೆ ಹಾಕುದಾ? ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಬಹುದು. ಈಗ ಸಾಕ? ಬೇರೆ ಬೇರೆ ಖಾಲಿ ಮೆಣಸಿನ ಹುಡಿ. ಓಕೆ, ಕೆಲವರಿಗೆ ಪದಾರ್ಥಗಳಲ್ಲಿ ಸ್ವೀಟ್ ಜಾಸ್ತಿ ಆದಾಗ ಇಷ್ಟ ಆಗಲ್ಲ, ಕೆಲವೊಂದು ಅಡುಗೆಗಳಲ್ಲಿ ಬೆಲ್ಲ ಹಾಕಿದಾಗ ಅದ್ರ ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಬೆಲ್ಲ ಕೂಡ ಕರಗಿತ್ತು ಹಾಗಾದ್ರೆ. ಇನ್ನು ಸ್ವಲ್ಪ ಹಿಂಗಿನ ಪೌಡರ್. ಹಿಂಗ್ ಪೌಡರಾ? ಓಕೆ. ಅಂದ್ರೆ ನುಗ್ಗೆಕಾಯಿ ವಾಯು ಅಂತ ಹೇಳ್ತಾರೆ. ಹೌದು, ವಾಯು ಪಿತ್ತ ಅಂತ ಹೇಳ್ತಾರೆ. ಕೆಲವರಿಗೆ ನುಗ್ಗೆಕಾಯಿ ತಿಂದ ಕೂಡಲೇ ತಲೆ ತಿರುಗಿಸ್ಕೊ ತಲೆ ತಿರುಗಿಸ್ ಆಗುತ್ತೆ. ಹಾಗೆ ಬೆಲ್ಲ ಹಾಕಿದ್ರೆ ಅದು ಇದು ಆಗ್ತದೆ. ಓಕೆ, ಇದು ರೆಡಿ ಆಗಿದೆ. ರೆಡಿ ಆಯ್ತಾ? ಸೊ ಹಾಗಾದ್ರೆ ಆಫ್ ಮಾಡ್ಕೊಳ್ಳೋಣಲ್ಲ. ಎಸ್, ಡನ್. ಈಗ ಹುಳಿ, ಹುಣಸೆ ಹುಳಿ ರಸವನ್ನು ಸ್ವಲ್ಪ ಹಾಕ್ತೀವಿ ಕೊನೆಗೆ. ಹಾಕುದಾ? ಕೊನೆಗೆ, ಅಂದ್ರೆ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಹುಳಿ ಆಗ್ಬರುತ್ತೆ. ಓಕೆ, ಸೊ ಉಪ್ಪು ಹುಳಿ ಖಾರ ಮೂರೂ ಇದೆ, ಸಿಹಿನೂ ಇದೆ. ಸರ್ವ್ ಮಾಡುವಲ್ವಾ?
ಸೊ ಕೆಲವರು ಏನು ಹೇಳ್ತಾರೆ ಆಯಾಯ ಸೀಸನ್ ಅಲ್ಲಿ ಆದಂತಹ ಎಲ್ಲ ತರಕಾರಿ ಎಲ್ಲ ಫಲವಸ್ತುಗಳನ್ನು ತಿಂದು ಒಮ್ಮೆ ಟೇಸ್ಟ್ ನೋಡಬೇಕು ಅಲ್ವಾ ಸೊ ನುಗ್ಗೆಕಾಯಿ ಅದಕ್ಕೆ ಒಂದು ಟೈಮ್ ಅಂತ ಇರುತ್ತೆ ಅದು ಟೈಮ್ ಅಲ್ಲಿ ಆಗುತ್ತೆ ಎಲ್ಲರ ಮನೆಯ ಹಿತ್ತಲಲ್ಲಿ ಅದರ ಒಂದು ಗಿಡ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರ್ತದೆ ವೀಕ್ಷಕರೇ ನುಗ್ಗೆಕಾಯಿಯ ಉಪಕರಿ ಮಾಡಿಕೊಟ್ಟಿದ್ದಾರೆ ವೆರಿ ಸಿಂಪಲ್ ಬಟ್ ನೋಡುವಾಗಂತೂ ಸಿಂಪಲ್ ತರ ಕಾಣಲ್ಲ ವಿಭಿನ್ನವಾಗಿದೆ ರೆಸಿಪಿನೇ ಸ್ವಲ್ಪ ಚೇಂಜಸ್ ಇದೆ ಅಂಡ್ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ ನುಗ್ಗೆಕಾಯಿ ಉಪಕರಿ ತಯಾರಿಸುವ ವಿಧಾನ ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಾಣಲಿಗೆ ಹಾಕಿ ಬಿಸಿಯಾದ ನಂತರ ಸಾಸಿವೆ ಉದ್ದಿನಬೇಳೆ ಚಿಟಕಿ ಮೆಂತೆ ಬೀಜ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಬೇಯಿಸಿದ ನುಗ್ಗೆಕಾಯಿ ಅರುಣಾಮೆಣಸಿನ ಪುಡಿ ಬೆಲ್ಲ ಹಾಕಿ ಬೇಯಿಸಿ ಕೊನೆಯಲ್ಲಿ ಕಾಲು ಚಮಚದಷ್ಟು ಹಿಂಗು ಹಾಗೂ ಹುಣಸೆ ರಸ ಹಾಕಿ ಒಂದೆರಡು ನಿಮಿಷ ಬೇಯಿಸಿ ಈಗ ಆರೋಗ್ಯಕರ ನುಗ್ಗೆಕಾಯಿ ಉಪ್ಕರಿ ಸವಿಯಲು ಸಿದ್ಧ ಎಸ್ ಮೇಡಮ್ ಸೊ ಎರಡು ರೆಸಿಪೀಸ್ಗಳು ರೆಡಿ ಇವತ್ತು ವೆಜ್ ಊಟದ ಥರ ಕಂಪ್ಲೀಟ್ ವೆಜ್ ವೆಜ್ ಎರಡು ರೆಸಿಪೀಸ್ಗಳು ಟೇಸ್ಟ್ ನೋಡುವಾಗ ಅದ್ರಲ್ವಾ ಓಕೆ ತಗೊಳ್ಳಿ ಸೊ ಕ್ಯಾಪ್ಸಿಕಮ್ ಮತ್ತು ಮೂಲಂಗಿದ್ದು ಉಪ್ಕರಿ ಓಕೆ ಚೆನ್ನಾಗಿದೆ ಯಾವಾಗಲೂ ಈ ಕ್ಯಾಪ್ಸಿಕಮನ್ನು ನಾನು ತಿನ್ನೋದ ಪ್ರಕಾರ ಚೈನೀಸ್ ಡಿಶಲ್ಲಿ ಒಂದು ಸೈಡ್ ಡಿಶ್ ಅದೊಂದು ಮೂಲೆಗೆ ಬಿಟ್ಟು ಬಿಡ್ತೇವೆ ಬಟ್ ಇದರಲ್ಲಿ ಕ್ಯಾಪ್ಸಿಕಮ್ ಇಸ್ ಅ ಮೇನ್ ರೋಲ್ ಅಂದರೆ ಕ್ಯಾಪ್ಸಿಕಮ್ಮಲ್ಲಿ ಇರುವಂತಹ ನೀರಿನ ಅಂಶ ಜ್ಯೂಸಿ ಆಗಿರುವಂತಹ ಟೇಸ್ಟ್ ಉಳಿದ ಎರಡು ತರಕಾರಿ ಜೊತೆ ಒಳ್ಳೆ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಕರೆಕ್ಟಾಗಿ ಡಿಫ್ರೆಂಟ್ ಡಿಫ್ರೆಂಟ್ ವೆಜಿಟೇಬಲ್ ಟೇಸ್ಟ್ ಮಿಕ್ಸ್ಡ್ ವಿತ್ ಮಸಾಲ ತುಂಬ ಚೆನ್ನಾಗಿದೆ ಆ್ಯಂಡ್ ಊಟಕ್ಕೆ ಊಟಕ್ಕಿಂತಲೂ ಬೆಸ್ಟಾಗಿ ರೋಟಿ ನಾನ್ ಜೊತೆಯನ್ನು ಚೆನ್ನಾಗಿರ್ಬೋದು ಅಲ್ವಾ ಹಾಗೆಯೇ ಇದು ಟೇಸ್ಟ್ ನೋಡು ಅಲ್ವಾ ನುಗ್ಗೆಕಾಯಿ ಸೊ ಹಾಗಾದರೆ ಜಾಸ್ತಿಯಾಗಿ ಮನೆಯಲ್ಲಿ ನುಗ್ಗೆ ಅಂತ ಹೇಳೋದು ನಾವು ಅಲ್ವಾ ಈ ನುಗ್ಗೆಯನ್ನು ಕೈಯಲ್ಲೇ ತಿಂದ್ರೇ ಮಜಾ ಇರುತ್ತೆ ಓಕೆ ತುಂಬ ಚೆನ್ನಾಗಿದೆ ಎಸ್ ಸೊ ಇದರ ಟೇಸ್ಟ್ ಅಂತೂ ನುಗ್ಗೆಕಾಯಿ ಟೇಸ್ಟ್ ನಮ್ಗೆ ಗೊತ್ತೇ ಇದೆ ಇಟ್ ಗಿವ್ಸ್ ಬೈಟ್ ಬೈ ಬೈಟಲ್ಲಿ ಟೇಸ್ಟ್ ಜಾಸ್ತಿ ಆಗ್ತಾ ಹೋಗೋದು ನುಗ್ಗೆಕಾಯಲ್ಲಿ ಬಟ್ ಇದರ ಜೊತೆ ನೀವು ಮಾಡಿದಂತಹ ಮಸಾಲ ಏನಿದೆ ಸಿಂಪಲ್ ಮಸಾಲ ಬಟ್ ನುಗ್ಗೆಕಾಯಿಯ ಆ ಜ್ಯೂಸಿ ಟೇಸ್ಟ್ಗೆ ಒಳ್ಳೆ ಬ್ಲೆಂಡ್ ಆಗುತ್ತಾ ಹೋಗುತ್ತೆ ಆ್ಯಂಡ್ ಊಟಕ್ಕಂತೂ ಹೇಳಿ ಮಾಡಿಸ್ದಾಗಿದೆ ಸೂಪರ್ ಇದೆ ಎರಡು ರೆಸಿಪೀಸ್ಗಳು ಬೆಸ್ಟ್ ಆ್ಯಂಡ್ ಬೆಸ್ಟ್ ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್ ನಮ್ಮ ಕಿಚನಲ್ಲಿ ಖುಷಿ ಆಯ್ತಾ ನಿಮ್ಮ ಮನೆ ಅಡುಗೆಯಲ್ಲೇ ಅಡುಗೆ ಮನೆಯಲ್ಲೇ ಮಾಡಿದಾಗಾಯ್ತಾ ಸೊ ನಮಗೂ ತುಂಬ ಖುಷಿ ಆಯಿತು ಇಷ್ಟು ಚೆನ್ನಾಗಿರೋ ಎರಡು ವೆಜ್ಜಲ್ಲಿ ರಿಚ್ ರೆಸಿಪೀಸ್ ಹೇಳ್ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಹಾಗೆಯೇ ಮೇಡಮ್ ನಮ್ಮ ಅಡುಗೆ ಮನೆಗೆ ಬಂದು ನಮಗೆ ರೆಸಿಪಿ ಹೇಳ್ಕೊಟ್ರಿ ಸೊ ನಮ್ಮ ಅಡುಗೆ ಮನೆಯ ಮಿತ್ರ ಅಂತ ನಾವು ಯಾವಾಗಲೂ ಹೇಳೋದು ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಸೊ ಅವರ ಕಡೆ ನಮ್ಮದು ಸಣ್ಣ ಗಿಫ್ಟ್ ಹಾಗೆಯೇ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಅವರದೇ ಆದಂತಹ ಗೋಧಿ ಹಿಟ್ಟು ಇದರಲ್ಲಿ ಚಪಾತಿ ಪೂರಿ ಇನ್ನು ಏನು ಬೇಕಾದರೂ ಮಾಡಿ ಚೆನ್ನಾಗಿದೆ ಅದು ಓಕೆ ಸನ್ ಪ್ರೀಮಿಯಂ ಅವರ ಗೋಧಿ ಹಿಟ್ಟು ಹಾಗೆಯೇ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸ್ ಸೊ ಅವರ ಕಡೆ ನಮ್ಮದು ಸಣ್ಣ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಸೂಪರ್ ರೆಸಿಪೀಸ್ಗಳನ್ನು ಹೇಳ್ಕೊಟ್ರು ಖಂಡಿತವಾಗ್ಲೂ ನೀವು ಕೂಡ ನೋಡಿ ಮಾಡಿ ಮನೆಯವರ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಹಂಚಿ ತಿನ್ನಿ ಯಾಕಂತ ಹೇಳಿದರೆ ಊಟ ಮಾಡುವ ಸಮಯ ಏನಿದೆ ಯಾವಾಗಲೂ ಸಂಬಂಧಗಳನ್ನು ಜೋಡಿಸುತ್ತೆ ಅಂತ ಹೇಳ್ತಾರೆ ಸೊ ಹಾಗಿರುವಾಗ ನಮ್ಮ ರೆಸಿಪಿಗಳು ನಿಮ್ಮ ಮನೆಯಲ್ಲೂ ಪ್ರಿಪೇರ್ ಮಾಡಿ ನಿಮ್ಮ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ ಯಾವಾಗಲೂ ಚೆನ್ನಾಗಿ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಕೊನೆಗೊಳಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್ ಅರುಣಾ ಮಸಾಲ ಪೋಸ್ಟ್ಮ್ಯಾನ್ ತೂರ್ ದಾಲ್ ಫ್ಲೋರಮಾ ಫ್ಲೋರ್ ಕ್ಲೀನರ್ ಹಾನ್ಪಾಲ್ ಚಿಕ್ಕಿ ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್ ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್